ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಬಿಜೆಪಿಯ ವತಿಯಿಂದ ಪ್ರತಿ ಬೂತ್ ಅಧ್ಯಕ್ಷರ ಮನೆಗಳಿಗೆ ನಾಮಫಲಕ ನೀಡುವ ಕಾರ್ಯಕ್ರಮ ಜಿಲ್ಲಾ ಕಚೇರಿಯಲ್ಲಿ ನಡೆಯಿತು. ನಗರ ಬಿಜೆಪಿ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮಕ್ಕೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಸ್ ಈಶ್ವರಪ್ಪ ಚಾಲನೆ ನೀಡಿದರು. ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಿಗೆ ನಾಮಫಲಕ ಹಸ್ತಾಂತರ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್, ನಗರ ಬಿಜೆಪಿ ಅಧ್ಯಕ್ಷರಾದ ಎನ್ಕೆ ಜಗದೀಶ್, ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಬಳಕೆರೆ, ಮೋಹನ್ ರೆಡ್ಡಿ, ಮಹಾನಗರ ಪಾಲಿಕೆ ಸದಸ್ಯರಾದ ಎಸ್ಎನ್ ಚನ್ನಬಸಪ್ಪ, ಜ್ಞಾನೇಶ್ವರ್, ಪ್ರಭಾಕರ್, ಸುವರ್ಣ ಶಂಕರ್, ರಾಹುಲ್ ಬಿದ್ರೆ, ನಾಗರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಚೇರಿಗಳಿಗೆ ಕಾರ್ಡ್ ಕೊಟ್ರೆ ಒಂದಿಷ್ಟು ಕೆಲಸ ಮಾಡೋದಕ್ಕೆ
ರೆಕಗ್ನೈಸ್ ಮಾಡ್ತಾರೆ ಅಂತ ಕಾರಣಗಳು ಮಾಡುತ್ತಾ ಇದ್ರು. ಇವಾಗ ಅದಲ್ಲ, ಭಾರತೀಯ ಜನತಾ ಪಾರ್ಟಿ ಒಬ್ಬೊಬ್ಬ ಕಾರ್ಯಕರ್ತರು ನೋಡ್ತಿದ್ದಾಗೇನೆ ಜನಕ್ಕೆ ಅನ್ಸುತ್ತೆ ಇವರತ್ರ ಹೋದ್ರೆ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ. ಎಲ್ಲ ಸಮಸ್ಯೆ ಕಾರ್ಪೊರೇಷನ್ ಸಮಸ್ಯೆಗಳು ಇರ್ಬೋದು, ಕುಡಿಯೋ ನೀರಿರ್ಬೋದು, ತಾಲೂಕು ಕಚೇರಿಗಳಿರ್ಬೋದು, ಪೊಲೀಸ್ ಸ್ಟೇಷನ್ ಕೆಲಸಗಳು ಇರ್ಬೋದು, ಏನೇನೋ ಗೊತ್ತಿಲ್ಲ ಸಾಮಾನ್ಯ ಜನರಿಗೆ ಆಗ್ತಾ ಇರೋಂತ ಸಮಸ್ಯೆಗಳನ್ನ ಯಾರು ಅಟೆಂಡ್ ಮಾಡ್ತಾರೆ ಅಂತಂದ್ರೆ ಯಾರು ನಗರದ ಅಧ್ಯಕ್ಷನು ಜಿಲ್ಲಾಧ್ಯಕ್ಷನು ಅಟೆಂಡ್ ಮಾಡ್ತಾರೆ ಅಂತಲ್ಲ, ಬೂತ್ ಕಾರ್ಯಕರ್ತರೇ ಅಟೆಂಡ್ ಮಾಡಬೇಕು. ಅವಾಗ ಏನಾಗುತ್ತೆ, ಚುನಾವಣೆ ಬೇರೆ, ಚುನಾವಣಾ ಬಂದಂತ ಸಂದರ್ಭದಲ್ಲಿ ಆ ಬೂತ್ ಅಧ್ಯಕ್ಷ ಅವನ ಬೂತಲ್ಲಿ ಬರುವಂತ ಮನೆಗಳಿಗೆ ಓಟ್ ಕೇಳಬಹುದಂತ ಸಂದರ್ಭದಲ್ಲಿ ನಿಮಗೆ ಓಟ್ ಕೊಡದೆ ಯಾರಿಗೆ ಓಟ್ ಕೊಟ್ಬಿಡಿ, ಬಿಜೆಪಿ ಓಟ್ ಕೊಡದೆ ಯಾರಿಗೆ ಕೊಡ್ಬೇಕಾಗತ್ತೆ. ನಾನು ಎಲ್ಲ ಕೆಲಸಗಳನ್ನ ನೀವು ಮಾಡಿಕೊಟ್ಟಿದ್ದೀರಿ, ನಾನು ಹೋದಾಗ ಕೂರಿಸಿ ಮಾತುಕತೆ ನಡೆಸಿ ಪರಿಹಾರ ಮಾಡಿಕೊಟ್ಟಿದ್ದೀರಿ, ಖಂಡಿತ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ವಿಶ್ವಾಸವನ್ನ ಗಳಿಸಂತ ಅಧ್ಯಕ್ಷ ಬೂತ್ ಮಟ್ಟದ ಅಧ್ಯಕ್ಷ ಆಗ್ಬೇಕು.